ಏನೋ ಬ್ಲಾಕ್ ಫಂಗಸ್ ಏನಿದೆ ಇದು ತುಂಬಾ ಗಂಭೀರವಾದಂತ ರೋಗವಾಗಿದೆ ಆದರೆ ಜಿಲ್ಲೆಯಲ್ಲಿ ಔಷಧಿಯ ಕೊರತೆಯಾಗಿದೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಏನು ಹೇಳಿದರೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಬ್ಲಾಕ್ ಫಂಗಸ್ ಇದು ಬಹಳ ಗಂಭೀರವಾದ ರೋಗವಾಗಿದೆ ಬ್ಲಾಕ್ ಫಂಗಸ್ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆ ನೀಡುವುದು ತುಂಬಾ ಅವಶ್ಯವಾದ ವಿಷಯವಾಗಿದೆ ಈ ಸಮಯದಲ್ಲಿ ಬೇಜವಾಬ್ದಾರಿತನ ಇರಬಾರದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬ್ಲಾಕ್ ಫಂಗಸ್ ರೋಗ ಹೆಚ್ಚು ಕಾಣ್ತಾ ಇದೆ ಹೆಚ್ಚು ಪತ್ತೆಯಾಗ್ತಾ ಇದೆ ಬ್ಲಾಕ್ ಫಂಗಸ್ ಗೆ ಚಿಕಿತ್ಸೆ ನೀಡಲು ವೈದ್ಯರ ಬಳಿ ಔಷಧಿಯೇ ಇಲ್ಲ ಅಂತ ಇದು ರಮನಾಥ್ ರೈ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಂಗಳೂರಲ್ಲಿ ಬ್ಲಾಕ್ ಫಂಗಸ್ ಗೆ ಚಿಕಿತ್ಸೆ ನೀಡಲು ವೈದ್ಯರ ಬಳಿ ಔಷಧಿಯೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಗೆ ಔಷಧಿಯ ಕೊರತೆಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಗೆ ಆ ಬ್ಲಾಕ್ ಫಂಗಸ್ ಗೆ ಅದಕ್ಕೆ ಚಿಕಿತ್ಸೆಗೆ ಔಷಧಿಯ ಕೊರತೆ ಇದೆ ಬ್ಲಾಕ್ ಫಂಗಸ್ ಬರಲು ನಮ್ಮ ಅಜಾಗರೂಕತೆಯೇ ಕಾರಣ ಆಗಿದೆ ಅಂತ ಮಂಗಳೂರಲ್ಲಿ ಬಿ ರಮನಾಥ್ ರೈ ಮಾಜಿ ಸಚಿವ ರಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಐಸಿಯು ವೆಂಟಿಲೇಟರ್ ಗಳನ್ನು ಸುಚಿತ್ವವಾಗಿ ಇಡದ ಕಾರಣಕ್ಕೆ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ ಐಸಿಯು ಮತ್ತು ಆಸ್ಪತ್ರೆಗಳಲ್ಲಿ ಐಸಿಯು ಮತ್ತು ವೆಂಟಿಲೇಟರ್ ಗಳನ್ನು ಸುಚಿತ್ವವಾಗಿ ಇಡದ ಕಾರಣ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ ಅಂತ ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆಸ್ಪತ್ರೆಯ ಬೆಡ್ ಮತ್ತು ವೈದ್ಯರು ಬಳಸುವ ಸಲಕರಣೆಗಳನ್ನು ಸುಚಿತ್ವವಾಗಿ ಇಡಬೇಕು ಆಸ್ಪತ್ರೆಯ ಬೆಡ್ ಮತ್ತು ವೈದ್ಯರು ಬಳಸುವ ಸಲಕರಣೆಗಳನ್ನು ಸುಚಿತ್ವವಾಗಿ ಇಡಬೇಕು ಜನರ ಪ್ರಾಣ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ಆಯುಷ್ಮಾನ್ ಸೌಲಭ್ಯವನ್ನು ಒದಗಿಸಬೇಕು ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ಆಯುಷ್ಮಾನ್ ಏನು ಕಾರ್ಡ್ ಇದೆ ಆ ಸೌಲಭ್ಯವನ್ನು ಒದಗಿಸಬೇಕು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಬಾರದು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬ್ಲಾಕ್ ಫಂಗಸ್ ಅನ್ನುವಂತ ತುಂಬಾ ಬಹಳ ಗಂಭೀರವಾದ ರೋಗವಾಗಿದೆ ಬ್ಲಾಕ್ ಫಂಗಸ್ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡುವುದು ಅವಶ್ಯ ಎಂದಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬ್ಲಾಕ್ ಫಂಗಸ್ ರೋಗ ಹೆಚ್ಚು ಪತ್ತೆಯಾಗ್ತಾ ಇದೆ ಬ್ಲಾಕ್ ಫಂಗಸ್ ಗೆ ಚಿಕಿತ್ಸೆ ನೀಡಲು ವೈದ್ಯರ ಬಳಿ ಔಷಧಿಯೇ ಇಲ್ಲ ಮತ್ತು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಔಷಧಿಯ ಕೊರತೆ ಇದೆ ಎಂದು ಮಂಗಳೂರಿನಲ್ಲಿ ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಲಾಕ್ ಫಂಗಸ್ ಗೆ ಜಿಲ್ಲೆಯಲ್ಲಿ ಚಿಕಿತ್ಸೆಯನ್ನು ನೀಡಲು ಔಷಧಿಯ ಕೊರತೆ ಇದೆ ವೈದ್ಯರ ಬಳಿ ಸರಿಯಾದ ಔಷಧಿಯೇ ಇಲ್ಲ ಅಂತ ಮಾಜಿ ಶಾಸಕ ಮಾಜಿ ಸಚಿವರಾದಂತಹ ಬಿ ರಮನಾಥ್ ರೈ ಮಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬ್ಲಾಕ್ ಫಂಗಸ್ ಬರಲು ನಮ್ಮ ಜಾಗರೂಕತೆಯ ಕಾರಣ ಆಗಿದೆ ಬ್ಲಾಕ್ ಫಂಗಸ್ ಬರಲು ನಮ್ಮ ಜಾಗರೂಕತೆಗೆ ಕಾರಣ ಆಗಿದೆ ಐಸಿಯು ವೆಂಟಿಲೇಟರ್ ಗಳನ್ನು ಸುಚಿತವಾಗಿ ಇಡಬೇಕಾಗಿತ್ತು ಐಸಿಯು ವೆಂಟಿಲೇಟರ್ ಗಳನ್ನು ಸುಚಿತವಾಗಿ ಇಡಬೇಕಾಗಿತ್ತು ಅದು ಸುಚಿತವಾಗಿ ಇಲ್ಲದೇ ಇರೋ ಕಾರಣ ಈ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ ಅಂತ ರಮನಾಥ್ ರೈ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆಸ್ಪತ್ರೆಯ ಬೆಡ್ ಮತ್ತು ವೈದ್ಯರು ಬಳಸುವ ಸಲಕರಣೆಗಳನ್ನು ಸುಚಿತವಾಗಿ ಇಡಬೇಕಾಗಿತ್ತು ಜನರ ಪ್ರಾಣ ಕಾಪಾಡೋದು ಈಗ ಸರ್ಕಾರದ ಕರ್ತವ್ಯವಾಗಿದೆ ಜನರ ಪ್ರಾಣವನ್ನು ಕಾಪಾಡುವುದು ಇದೀಗ ಸರ್ಕಾರದ ದೊಡ್ಡಮಟ್ಟದ ಕರ್ತವ್ಯವಾಗಿದೆ ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ಆಯುಷ್ಮಾನ್ ಸೌಲಭ್ಯವನ್ನು ಒದಗಿಸಬೇಕು ಇದು ಮಂಗಳೂರಿನಲ್ಲಿ ಮಾಜಿ ಸಚಿವ ಮಾಜಿ ಶಾಸಕ ಬಿ ರಮನಾಥ್ ರೈ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಬ್ಲಾಕ್ ಫಂಗಸ್ ಚಿಕಿತ್ಸೆ ನೀಡ್ತೀರಿ ಆ ಸಂದರ್ಭದಲ್ಲಿ ಆಯುಷ್ಮಾನ್ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಬಾರದು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಮಾಜಿ ಶಾಸಕ ಬಿ ರಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಮಾಜಿ ಸಚಿವರು ಮಾಜಿ ಶಾಸಕ ರಮನಾಥ್ ರೈ ಹೇಳಿ ಹೇಳಿದ್ದಾರೆ ನೋಡಿ ಇವತ್ತು ಈ ಕಪ್ಪು ಸಿಲಿಂಡರ್ ಬ್ಲಾಕ್ ಫಂಗಸ್ ಬಂದರೆ ಅವರ ಗತಿ ಏನು ಅದಕ್ಕೆ ಏನು ಪರಿಹಾರ ಔಷಧಿಯನ್ನು ತರಿಸಬೇಕಾದಂಥ ಜವಾಬ್ದಾರಿ ಸರ್ಕಾರ ವಹಿಸಬೇಕು ಇದೊಂದು ಮನುಷ್ಯನ ಪ್ರಾಣದ ಪ್ರಶ್ನೆ ಇವತ್ತು ಕೊರೋನಾ ಸೋಂಕು ನಿಭಾಯಿಸುವಲ್ಲಿ ಯಾವ ರೀತಿಯಲ್ಲಿ ವೈಫಲ್ಯತೆ ಆಗಿದೆ ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ವ್ಯಾಕ್ಸಿನ್ ಕೊರತೆ ಇರ್ಬೋದು ವೆಂಟಿಲೇಟರ್ನ ಕೊರತೆ ಇರ್ಬೋದು ರೆಮ್ಡಿಸಿವಿಯರ್ನ ಕೊರತೆ ಇರ್ಬೋದು ಬೆಡ್ಡಿನ ಕೊರತೆ ಇರ್ಬೋದು ಐಸಿಯುನ ಕೊರತೆ ಇರ್ಬೋದು ಇದರ ಜೊತೆಯಲ್ಲಿ ಈಗ ಕಪ್ಪು ಸಿಲಿಂಡರ್ ಈ ರೋಗಕ್ಕೆ ಬೇಕಾದಂಥ
ಇಂಜೆಕ್ಷನ್ ನಮಗೆ ಸಿಗ್ತಾ ಇಲ್ಲ ಇಂಜೆಕ್ಷನ್ ಕೊಟ್ರೆ ನಾವು ಚಿಕಿತ್ಸೆ ಮುಂದುವರಿಸುತ್ತೇವೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಆ ಪೇಷಂಟ್ ಗೆಲ್ಲ ಪರಿಸ್ಥಿತಿ ಏನು ಇದಕ್ಕೆ ಕಾರಣಗಳು ಬಹುಶಃ ನಮ್ಮ ಅಜಾಗರೂಕತೆಯ ಒಂದು ಕಾರಣ ಇವತ್ತು ಅತಿಯಾದ ಸ್ಟೀರಾಯ್ಡನ್ನು ಬಳಕೆ ಮಾಡೋದರಿಂದ ಒಂದು ಕಾರಣ ಬಹುಶಃ ಈ ಒಂದು ಕೊರೋನಾ ವೈರಸ್ ಆದಾಗ ಅದನ್ನು ಉಪಯೋಗಿಸಬೇಕಾಗಿದೆ ಅಂತ ಹೇಳುವಂಥದ್ದು ಅದು ಬಳಕೆಯಿಂದ ಈ ಬರುತ್ತದೆ ಇನ್ನೊಂದು ಶುದ್ಧ ನೀರು ಬಳಸದಿರುವಂಥದ್ದು ಶುದ್ಧ ನೀರು ಬಳಸದಿರತಕ್ಕಂಥದ್ದು ಈ ಶುದ್ಧ ನೀರನ್ನು ಬಳಸದಿರಲಿಕ್ಕೆ ಕಾರಣ ಏನು ಅದಕ್ಕೆ ಯಾರು ಕಾರಣ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಐಸಿಯು ವೆಂಟಿಲೇಟರ್ ಅದನ್ನು ಶುಚಿತ್ವವಾಗಿಡದ ಕಾರಣದಿಂದ ಅವರು ಹೇಳುವ ಕಾರಣವನ್ನು ಹೇಳೋದು ಐಸಿಯು ವೆಂಟಿಲೇಟರ್ ಅದು ಸ್ವಚ್ಛ ಕಾಪಾಡದಿರುವುದು ಒಂದು ಕಾರಣ ಚಿಕಿತ್ಸೆಗೆ ಬಳಸುವ ಕೊಳವೆಗಳು ಕೂಡ ಇದಕ್ಕೊಂದು ಕಾರಣ ಆಸ್ಪತ್ರೆಯ ಬೆಡ್ಡುಗಳು ಹಾಸಿಗೆ ಸ್ವಚ್ಛತೆ ಇರದೇ ಇರತಕ್ಕಂಥದ್ದು ಒಂದು ಕಾರಣ ಪತ್ರಿಕಾ ಮಾಧ್ಯಮ ಸ್ನೇಹಿತ ತಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಮತ್ತೆ ಮಾಸ್ಕ್ ಅನ್ನು ಬದಲಾಯಿಸದೆ ಹಾಕಿದ ಮಾಸ್ಕನ್ನೇ ಮತ್ತೆ ಮತ್ತೆ ಹಾಕುವುದು ಈ ಒಂದು ಕಪ್ಪು ಸಿಲಿಂಡ್ರ ಬರಲಿಕ್ಕೆ ಕಾರಣ ಈಗ ಬಿಳಿ ಸಿಲಿಂಡ್ರ ಅದು ಕೂಡ ಏನು ತಜ್ಞ ವೈದ್ಯರು ಹೇಳ್ತಾರೆ ಇನ್ನೊಂದು ಮತ್ತೊಂದು ಯಾವುದು ಹಳದಿ ಎಲ್ಲೋ ಬರ್ತದೆ ಅದು ಇನ್ನೂ ಭಯಾನಕ ಅಂತ ಹೇಳ್ತಾರೆ ಇದೆಲ್ಲ ನಮಗೆ ಭಯವನ್ನು ಹುಟ್ಟಿಸ್ತದೆ